ಬಾಗಲಕೋಟೆಯಲ್ಲಿ ಸೂರ್ಯಕಾಂತಿಯನ್ನು ಬೆಳೆದಂತಹ ರೈತ ಇದೀಗ ಕಂಗಾಲಾಗಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಸೂರ್ಯಕಾಂತಿ ಬೆಳೆ ಬೆಳೆದ ರೈತ ಕಂಗಾಲಾಗಿರುವಂಥದ್ದು. ಅವಧಿ ಮುಗಿದರೂ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಇನ್ನು ಕಳಪೆ ಬೀಜದ ಸಮಸ್ಯೆಯಿಂದಾಗಿ ಬೆಳೆ ಹಾನಿ ಆಗ್ತಿದೆ ಅಂತ ಹೇಳಿ ಅನ್ನದಾತ ಕಂಗಾಲಾಗಿರುವಂಥದ್ದು. ಅನ್ನದಾತನ ಗಾಯದ ಮೇಲೆ ಬರೆ ಎಳೆದಿದೆ ಸೂರ್ಯಕಾಂತಿಯ ಬೆಳೆ. ಸಾಲ ಶೂಲ ಮಾಡಿ ಬೆಳೆದಿದ್ದಂತಹ ಸೂರ್ಯಕಾಂತಿ ಕಾಳು ಹಿಡಿದಿಲ್ಲ ಅನ್ನುವಂಥದ್ದು. ಹೆಬ್ಬಾಳ ಗ್ರಾಮದಲ್ಲಿ ಈಗ ನೂರಾರು ಜನರ ಅಳಲು ಶುರುವಾಗಿದೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಹೆಬ್ಬಾಳ ಅನ್ನುವಂತಹ ಒಂದು ಗ್ರಾಮ, ಬರದ ನಡುವೆಯೂ ಕೂಡ ಅಲ್ಪ ಸ್ವಲ್ಪ ನೀರಿನಲ್ಲಿ ರೈತರು ಸೂರ್ಯಕಾಂತಿಯನ್ನು ಬೆಳೆದಿದ್ದಾರೆ. ಹೆಬ್ಬಾಳ ಗ್ರಾಮದ ರೈತರ ಜಮೀನಿನಲ್ಲಿನ ಸೂರ್ಯಕಾಂತಿಗಳು ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು. ಬೆಳೆ ಬೆಳೆಯೋದಕ್ಕೆ ಮಾಡಿದಂಥ ಸಾಲದ ಬಡ್ಡಿಯನ್ನು ಕಟ್ಟೋದಕ್ಕೂ ಕೂಡ ಈಗ ಪರಿತಪಿಸುವಂತಹ ಸ್ಥಿತಿ. ಸೂರ್ಯಕಾಂತಿ ಬೆಳೆ ಬೆಳೆದು ರೈತ ಗಡ್ಡೆಪ್ಪ ಅನ್ನುವಂಥವರು ಕಂಗಾಲಾಗಿದ್ದಾರೆ. ಹೆಬ್ಬಾಳ ಗ್ರಾಮದಲ್ಲಿ 40-50 ಎಕರೆಯಲ್ಲಿ ಬೆಳೆದಂಥ ಸೂರ್ಯಕಾಂತಿ ಈಗ ಹಾನಿಯಾಗಿದೆ. ನ್ಯೂಸ್ ಅಲರ್ಟ್ ವಾಹಿನಿ ಜೊತೆಗೆ ರೈತರು ತಮ್ಮ ಅಳಲನ್ನು ಕೂಡ ತೋಡ್ಕೊಂಡಿದ್ದಾರೆ. ಬೆಳಿ ಮಾತ್ರ ಏಕ್ ನಂಬರ್ ಬಂದು ಬಂದ ಈಗ ಕಾಳನೇ ಇಲ್ಲ ಒಟ್ಟ. ಇದ್ರೊಳಗೆ ಬಿಚ್ಚಿ ನೋಡಿದ್ರೆ ಇದ್ರೊಳಗೆ ಕಾಳನೇ ಇಲ್ಲ. ಮತ್ತೆ ನಿಮ್ದು ನಾಕಿಕ್ರಿ ಸೀಕೆ ಪಟ್ಟಿದ್ರದ್ದು ನಾಕಿಕ್ರಿ. ಯಾವ ಬೀಜ ಹಾಕಿದ್ದಾರೆ? ಸ್ಯಾಂಡೋ ಸರ್, ಸಿಜೆಂಟ ಕಂಪನಿ ಸರ್. ಸ್ಯಾಂಡೋ. ಗಡ್ಡೆಪ್ಪ ಬರ್ಕೇರ್ ಅಂತೇಳಿ ಒಬ್ಬ ರೈತ. ನಾವು ಈಗಾಗಲೇ ಜನವರಿ ತಿಂಗಳದೊಳಗೆ ಶೇಂಗಾಗಲಿ ಸೂರ್ಯಕಾಂತಿ ಬೆಳೆ ಆಗಲಿ ನಾವು ಆಯಿಲ್ ಸೀಡ್ಸನ್ನು ನಾವು ಬೆಳೆ ಬೆಳೀತೀವಿ. ಬೆಳೆ ವರ್ಷ ಹುಲ್ಸಾಗಿ ಬರ್ತಾವು. ಅದ ಪ್ರಕಾರ ನಾವು ಈ ವರ್ಷ ನೀವು ಗಂಗಾ ಕಾವೇರಿ ಬೇಡ, ನಮ್ಗೆ ಸ್ಯಾಂಡೋಸ್ ಕಂಪ್ನಿ ಬೀಜ ತಗೊಳ್ರಿ ಅಂತೇಳಿ ಆ ಮಾರ್ಕೆಟಿಂಗ್ ಮಾಡೋರು ನಮಗೆ ಮನವೊಲಿಸಿ ಸ್ಯಾಂಡೋಸ್ ಕಂಪ್ನಿಯ ಈ ಸನ್ಫ್ಲವರ್ ಸೀಡ್ಸ್ ಕೊಟ್ಟರು. ಆ ಪ್ರಕಾರ ನಾವು ಹಾಕಿದ್ವಿ, ಬೆಳೆ ಚೆನ್ನಾಗೇ ಬಂತು. ಅದಕ್ಕೇನು ನಾವು ಔಷಧ ಹೊಡಿಬೇಕು, ಕಸ ತೆಗೆಸ್ಬೇಕು, ಗೊಬ್ಬರ ಹಾಕಬೇಕು, ಎಲ್ಲ ರೀತಿ ಇಂಥ ಬ್ಯಾಸಗಿ ಒಳಗೂ ಕೂಡ ರಾತ್ರಿ ಅವರು ಏಟ್ ಕೊಡ್ತಾರೆ ಅಷ್ಟೆಲ್ಲ ಇಂದೊಳಗೆ ಈ ಕ್ರಾಪ್ಗಳನ್ನು ಬೆಳೆಸಿ ನಾವು ಈಗ ಇನ್ನೇನು ಕಟಾವು ಮಾಡಿಕೊಂಡು ರಾಶಿ ಮಾಡಬೇಕು ಅನ್ನೋ ಅಷ್ಟರೊಳಗಾಗಿ ಒಟ್ಟ ಕಾಳ ಇಲ್ಲ ಸರ್, ಪೂರ್ಣ ಕಾಳ ಆಗಿಲ್ಲ ಅಂತಕ್ಕಂಥದ್ದನ್ನು ಕಂಪ್ನಿಯವರಿಗೆ ನಾವು ಕಂಪ್ಲೇಂಟ್ ಮಾಡಿ ಅವ್ರು ಕರೆಸಿದಾಗ ಕಂಪ್ನಿಯವರು ಯಾವುದೇ ರೀತಿ ರಿಸ್ಕ್ ಹೊರಲಿಲ್ಲ. ಮತ್ತೀಗ ನಾವು ಕಂಪ್ನಿಯವರಿಗೆ ಆಗ್ರಹ ಪಡಿಸೋದಿಷ್ಟ, ನಿಮ್ಮ ಕಂಪ್ನಿಯನ್ನು ಜೂನ್ಕ್ಕೆ ನಾವು ಪ್ರತಿಯೊಂದು ಬೀಜ ನಿಮ್ಮ ಸಿಜೆಂಟ ಕಂಪ್ನಿಯವನ್ನ ತೊಗೊಂಡು ನಾವು ಮಾಡಬೇಕು. ಇದು ರೈತರು ಸಿಜೆಂಟ ಕಂಪ್ನಿಗೆ ಕಂಪ್ನಿಯವರು ರೈತರಿಗೆ ಮೋಸ ಮಾಡುವಂಥ ಕಂಪ್ನಿ, ನೀವು ತಗೋಬೇಡ್ರಿ ಅಂತ ಹೇಳಬೇಕಾಕತಿ. ಅದಕ್ಕೆ ಈಗ ಯಾಕೆ ಹಿಂಗಾಗೈತಿ ಅನ್ನತಕ್ಕಂಥದ್ದು ನೀವು ಕಂಪ್ನಿ ಸೈಂಟಿಸ್ಟ್ ಇದ್ರೆ, ಕಂಪ್ನಿಯವರು ಸೈಂಟಿಸ್ಟ್ ಇದ್ರೆ ಇದನ್ನು ಈಗಾಗಲೇ ಇದನ್ನು ಚೌಕಾಶಿ ಮಾಡಿ ನಮ್ಗೆ ಸೂಕ್ತ ಪರಿಹಾರ ಕೊಡಬೇಕು ಅನ್ನತಕ್ಕಂಥದ್ದು ಕಂಪ್ನಿಗೆ ಆಗ್ರಹಿಸೋದಲ್ದೆ ಇದನ್ನು ಬೆಳೆ ಹಾಕಿ ನಾವು ಏನು ಫೇಲ್ಯೂರ್ ಆಗಿವಿ. ಕೃಷಿ ಅಧಿಕಾರಿಗಳು ಕೂಡ ನಾವು ಅವರಿಗೆ ಗಮನಕ್ಕೆ ತಂದಿವಿ ಸರ್. ಅವರು ಬಂದು ನಮ್ಮ ತೋಟ ವಿಜಿಟ್ ಮಾಡಿದರು. ತೋಟ ವಿಜಿಟ್ ಮಾಡಿದಾಗ ಅಷ್ಟು ಎಷ್ಟು ರೈತರು ಅದಾರ ಅಷ್ಟು ನೀವು ಉತ್ತಾರ ಹಚ್ಚಿ ನಮಗೆ PDF ಮಾಡಿ ಕಳಿಸ್ರಿ, ನಾವು ಮುಂದೆ ಕ್ರಮ ಕೈಗೊಳ್ಳೋಕೆ ಹೇಳ್ತೀವಿ ಅಂತಂದ್ರು. ಆದರೂ ನಿಮಗೆ ಪರಿಹಾರ ಕೊಡಿಸ್ತೀವಿ ಅನ್ನತಕ್ಕಂಥದ್ದು ಯಾವುದೇ ರೀತಿ ಅವರು ನಮಗೆ ಭರವಸೆ ಕೊಡಲಿಲ್ಲ. ಈಗ ನಾವು ಇಷ್ಟು ಕ್ರಾಪ್ ಬೆಳೆಸಬೇಕಾದ್ರೆ ಎಕರೆಗೆ 30-35 ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ ಸರ್. ಇದನ್ನು ಇನ್ನು
ಎಲ್ಲ ನಾವು ರೂಟ್ ಲೆವೆಲ್ ಇದನ್ನ ಕ್ಲೀನ್ ಮಾಡಿಕೊಂಡು ಮುಂದಿನ ಕ್ರಾಪ್ ಮಾಡಕ ಮತ್ತೆ ನಾವು ಖರ್ಚು ಮಾಡಬೇಕು. ಇನ್ನು ಮತ್ತೆ ಬೀಜ ತರಬೇಕು, ಗೊಬ್ಬರ ತರಬೇಕು, ಮತ್ತೆ ಕ್ರಾಪ್ ಮಾಡಬೇಕು. ಅದಕ್ಕೆ ಈಗಾಗಲೇ ಮೊದಲು ಬರ ಬಿದ್ದ ಕಂಗಾಲಾಗಿವೆ. ಇದ್ದು ಬಿದ್ದು ಪೀಕ್ ಹೆಂಗಾರ ಮಾಡಿ ಉಳಿಸ್ಕೋಬೇಕು, ಬದುಕಬೇಕು ಅನ್ನತಕ್ಕಂಥದ್ದು. ಈಗ ಬೆಳೆ ಸಾಲಗಳು 0% ಬಡ್ಡಿ ಮೇಗದವ್ರ ಸರ್, ನಾವು ರಿನ್ಯೂವಲ್ ಮಾಡಬೇಕಾದ್ರೆ ಈಗ ನಮ್ಗೆ ಕ್ರಾಪ್ ಕೈ ಕೊಟ್ಟು ಬಿಟ್ಟೈತಿ. ನಾವೀಗ ರಿನ್ಯೂವಲ್ ಮಾಡಲಿಲ್ಲ ಅಂದ್ರೆ ಇದನ್ನ 14% ಬಡ್ಡಿ ಹಾಕ್ತಾರೋ, ಕಟಬಾಕಿ ಆಗಿಬಿಡ್ತಾವು. ಈ ರೀತಿ ರೈತ ಬರೇ ಮ್ಯಾಗ ಬರೇ ಎಳಸ್ಕೊಂಡ ಕಂಗಾಲಾಗಿಬಿಟ್ಟನು. ಈಗ ಸಾಕಷ್ಟು ಗ್ಯಾರಂಟಿಗಳನ್ನ ಉಳಿಕಿದ್ರೆ ಅವ್ರಿಗೆ ಕೊಡ್ತಾರು ರೈತ ಗ್ಯಾರಂಟಿ. ಸರ್ಕಾರ ಯಾವುದೇ ರೀತಿ ಇಂಥ ಕ್ರಾಪ್ ಬೆಳಿ ಮಾಡಿ ಫೇಲ್ ಆದ್ರೆ ನಿಮ್ಗಿಂತ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಯಾವ ಸರ್ಕಾರ ಹೇಳಲ್ದು, ರೈತರ ಸನಿಹಕ್ಕೆ ಬರೋದು. ಈಗಿದ್ದ ಅಧಿಕಾರಿಗಳು ಸಾಕಷ್ಟು ಈಗ ಕೇಂದ್ರದ ಪರಿಹಾರಧನ ಬಂದೈತಾರು. ಇಂಥ ಈಗ ಬರ ಪರಿಹಾರ ಕೊಟ್ರೆ ಬಟ್ ಕ್ರಾಪ್ ಪರಿಹಾರ ಇನ್ನೂ ತಕ್ಕ ಯಾವುದೇ ರೀತಿ ಅಗ್ರಿಕಲ್ಚರ್ ಆಫೀಸಿನ ಅವರು ಕಳಿಸಿಲ್ಲ ಅಥವಾ ಅವ್ರು ನಮಗೆ ಕೊಡಕ್ಕ ತಯಾರಾಗಿಲ್ಲ. ಎಲ್ಲಿ ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಊರಿನ ಗ್ರಾಮದ ರೈತ ಮಹಾನಿಂಗಪ್ಪ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವರು ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಯಾಕೆ ಸರ್ ಈ ಬಾರಿ ಇಷ್ಟು ಪ್ರಮಾಣದಲ್ಲಿ ಸೂರ್ಯಕಾಂತಿ ಬೆಳೆ ಒಂದು ನಾಶ ಆಗಿರುವಂತದ್ದು, ಏನ್ ಸಮಸ್ಯೆ ಆಗಿತ್ತು ಅಂತ? ಏನ್ ಸಮಸ್ಯೆ ಆಗಿತ್ತು ಅನ್ನೋದೇನು ಸರ್, ನಾವು ಜನವರಿ ಒಳಗ ಪ್ರತಿ ವರ್ಷ ಮಾಡ್ತೀರಿ ಸರ್, ಜನವರಿ ಒಳಗ್ರಿ ಪ್ಲಾಂಟೇಶನ್ ಮಾಡ್ತೀರಿ ಸರ್ ಸೂರ್ಯಕಾಂತಿ ಬೀಜನ ಭೂಮಿಯಲ್ಲಿ. ಅದು ಈ ಸಾರಿ ಜನವರಿ ಒಳಗ ಮಾಡಿರಿ ಸರ್, ಈಗ 3.5 ತಿಂಗಳು ಮೇಲ್ಪಟ್ಟ ಆತ್ರಿ ಈಗ. ಓಕೆ, ಇದು ಎಷ್ಟು ತಿಂಗಳು ಬೆಳೆ ಸರ್ ಇದು ಸೂರ್ಯಕಾಂತಿ? 90-100 ಡೇಸ್ ಕೇಳ್ತಾರೆ ಸರ್ ಅವರು. ಅದೇ ಒಂದು 1-3 ತಿಂಗಳು ಲೆಕ್ಕ. ಹಾ ಸರ್, ಈಗ ನಾವು ಹಾಗೆ 3.5 ತಿಂಗಳು ಆತ್ರಿ ಸರ್, ಬೆಳೆ ಎಲ್ಲ ಚೆನ್ನಾಗಿ ಬರ್ತೀರಿ ಸರ್. ಚೆನ್ನಾಗಿ ಬಂತು ಎಲ್ಲ, ನಾವು ಬೀಜ ಗೊಬ್ಬರ ಮತ್ತ ಅದಕ್ಕೆ ಸಂಬಂಧಪಟ್ಟ ಕಸ ತಗೋದ್ರಿ, ಎಲ್ಲಾ ರೀತಿ ಔಷಧ ಹೊಡೆದಿವ್ರಿ, ಎಲ್ಲಾ ಇದನ್ ಮಾಡಿದ್ರಿ ಸರ್ ಅದಕ್ಕೆ ಸಂಬಂಧಪಟ್ಟಂಗ್ರಿ. ಎಲ್ಲಾ ಬೆಳೆ ಫೈನಲ್ ಬಂದ್ರಿ, ಒಟ್ಟ ಕಾಳ ಆಗ್ಲಿಲ್ಲ ಸರ್. ಕಾಳಲ್ಲೇ ಮೇನ್ ಬೆಲೆ ಇದಿರೋದಕ್ಕೆಲ್ವಾ? ಹಾ, ಕಾಳಿಗೆ ಮೇನ್ ಬೆಲೆ ರೀ, ಬೆಳಿಗ್ಗೆ ಕಾಳ ಆಗ್ಬೇಕು ಸರ್. ಒಟ್ಟ ಕಾಳ ಆಗ್ಲಿಲ್ಲ ಸರ್. ಸಿಜೆಂಟ ಕಂಪನಿ ಅವ್ರಿ, ಶ್ಯಾಂಡೋಸ್ ಕಂಪನಿ ಅವ್ರ ಬೀಜ ಕೊಟ್ರ ಸರ್. ಹಿಂಗಾಗಿ ಕೆಸಂದ್ರಿ ಅದನ್ನ ಈಗಾಗಲೇ ಕೃಷಿ ಅಧಿಕಾರಿ ಹೇಳಿದ್ರು, ಅವ್ರು ಬಂದು ನೋಡಿ ಹೋದ್ರ ಸರ್, ಅವ್ರದ್ದು ರೆಸ್ಪಾನ್ಸಿಬಲ್ ಏನ್ ಬರ್ಲಿಲ್ಲ ಸರ್. ಮತ್ತ ಸಿಜೆಂಟ ಕಂಪನಿ ಅವರು ಒಬ್ರು ಮೊದಲು ಬಂದಿದ್ರಿ ಸೂಪರ್ವೈಸರ್ ಅಂತ, ಅವ್ರು ನೋಡಿ ಹೋದ್ರಿ ಇಲ್ಲ ಮೇಲಿನವ್ರು ಬರ್ತಾರಂತ ಹೇಳಿದ್ರು ಸರ್. ಅವರು ಬಂದ್ರು ಸರ್, ಅವರು ಬಂದು ನೋಡಿ ಹೋದ್ರು ಸರ್. ಇದಕ್ಕ ನಮ್ ರೈತರ ಪರಿಸ್ಥಿತಿ ಏನಾಗತ್ತ, ನಮ್ಮ ಇಷ್ಟು ದಿನ ಕಣ್ಣಾಗ ನೀರ್ ಹಾಕೊಂಡು ಕಣ್ಣಾಗ ಎಣ್ಣೆ ಬಿಟ್ಕೊಂಡು ರಾತ್ರಿ ಆಗ್ಲಿ ನಮಗ ಕರೆಂಟ್ ಆ ಟೈಮ್ ಕೊಡ್ತಾರ ಸರ್, ಬೆಳಿಗ್ಗೆ 2 ಗಂಟೆ ರಾತ್ರಿ ನೈಟ್ ರೀ, 2 ಗಂಟೆಗೆ ಹೋಗ್ಬೇಕ್ರಿ ಸರ್. 12 ಗಂಟೆ ಕೊಟ್ರೆ 12 ಗಂಟೆಗೆ ಹೋಗ್ಬೇಕ್ರಿ, ಹುಳ ಹುಪ್ಪಡಿ ನಾವೆಲ್ಲ ಹಾವ ಚೂಳ ಅನ್ಲಾರ್ದ ನಾವ್ ಇಷ್ಟ ತ್ರಾಸ ಪಟ್ರಿ. ಲಾಸ್ಟ್ ಮೂಮೆಂಟ್ ನಾಗ ಏನು ಇಲ್ರಿ ಸರ್, ಕೈ ಖಾಲಿ ರೀ ಸರ್. ಅಂದ್ರೆ ಇದು ಯಾರ ಕಡೆಯಿಂದ ಸಮಸ್ಯೆ ಅಂದ್ರೆ, ನೀವು ಬೀಜಗಳನ್ನ ತರುವಾಗ ಕ್ವಾಲಿಟಿ ಇರ್ಲಿಲ್ಲ ಅಂತಾನ ಅಥವಾ ಏನಾಗಿರೋದು ಅಂತ? ಇದ್ರ ಬಗ್ಗೆ ಕುಲಂಕಿಸುವಾಗ ಚರ್ಚೆ ಮಾಡಂತ ಹೇಳಿದ್ರು ಸರ್. ನಾವು ಬೀಜದ್ದೈತು, ಬೆಳಿ ಚೆನ್ನಾಗಿ ಬಂದೈತಿ, ಇಲ್ಲ ಅನ್ನಂಗಿಲ್ಲ, ಬೀಜ ಆಗ್ಲಿ ಕಾಳ ಆಗ್ಲಿಲ್ಲ ಸರ್. ಏನು ಕೃಷಿ ಇಲಾಖೆಯವ್ರು ಯಾರು ಬಂದಿದ್ರ? ಕೃಷಿ ಇಲಾಖೆಯವರು ಲೋಕಾಪುರ ಕೃಷಿ ಇಲಾಖೆಯವ್ರು ಬಂದಿದ್ರಿ ಸರ್ ಮೇಡಮ್. ಬಂದ್ ನೋಡಿದ್ರು, ನೋಡಿ ಕಿಶನ್ ಇದ್ರ ಬಗ್ಗೆ ನಾವು ಮುಂದೆ ವಿಚಾರ ಮಾಡ್ತೀವಿ, ಇದನ್ ಮಾಡ್ತೀವಿ ಅಂತ ಅವ್ರಿಗೆ ಹೇಳುವಾದ್ರು ಸರ್. ಕಂಪನಿ ಅವ್ರು ಬಂದಿದ್ರು, ಅವ್ರಿಗೆ ಹೇಳುವಾದ್ರು ಸರ್. ಇದ್ರ ಬದಲ ನಮ್ಗೆ ರೈತರಿಗೆ ಬಹಳ ತೊಂದರೆ ಆಗ್ಯದ ಸರ್ ಸರ್. ಇಷ್ಟ ಬಡ್ಕೊಂಡ್ ಇಷ್ಟು ರಾತ್ರಿ ಆಗ್ಲಿ ಗುದ್ದೇಡ್ರಿ, ನಾವು ಮನಿ ಸಾಕ್ಬೇಕ್ರಿ, ಮಕ್ಕಳು ಸಾಕ್ಬೇಕು, ಮಕ್ಕಳ ಶಾಲೆ ಫೀಸ್ ಅಂತಿರ ಸರ್. ಏನ್ 12 ಇರ್ತಾರ ಮೊದ್ಲ ರೈತರು ಪರಿಸ್ಥಿತಿ ಬಹಳ ಸುಮಾರು ಸರ್. ಅದ್ರಾಗ ಇಂಥವ್ರೊಳಗ ಇವ್ರು ಬರಗಾಲ ಪರಿಸ್ಥಿತಿ ರೀ. ಹೌದು ಹೌದು. ಇಂಥವ್ರೊಳಗ ಕೈಗೆ ಬಂದ್ ತುತ್ತು ಬಾಯಿ ಬರ್ಲಿಲ್ಲ ಅಂದ್ರೆ ನಾವು ಯಾವ ಮಟ್ಟಕ್ಕೆ ಹೋಗ್ಬೇಕ್ರಿ ಸರ್. ಅಲ್ಲಿ ಸ್ಥಳೀಯ ರಾಜಕಾರಣಿಗಳು ಯಾರಾದ್ರೂ ಬಂದಿದ್ದೀರಾ ನಿಮ್ಮ ಹತ್ರ? ಯಾರು ಬಂದಿಲ್ಲ ಸರ್, ಸ್ಥಳೀಯ ರಾಜಕಾರಣಿಗಳು ಯಾರು ಬಂದಿಲ್ಲ ಸರ್ ನಮ್ ಕಡೆ. ರೈತರಂದ್ರ ಒಂದ್ ನಮೂನಿ ಬಹಳ ಅಲಸ್ಯ ರೀ ಸರ್. ಯಾವ ರಾಜಕಾರಣಿಗಳು ಆಗಲ್ರಿ ಸರ್, ಯಾರಿಗೆ ಆಗಲ್ರಿ, ನಮ್ ಪರಿಸ್ಥಿತಿ ಯಾರು ಅರ್ಥ ಮಾಡ್ಕೊಳಕ್ತಾರಿಲ್ರಿ. ಈಗೂ ಆದ್ರೂ ಸರ್ ಪ್ಲಾಂಟೇಶನ್ ನಾವೇನ್ ಹಾಳು ಮಾಡಿಲ್ರಿ, ಈಗೂ ಆದ್ರೂ ಐತ್ರಿ ಸರ್ ಬೆಳಿ. ಬಂದ್ ನೋಡನ್ರಿ, ಕುಲಂಕುಷವಾಗಿ ಅದ್ರ ಬದಲ್ ಚರ್ಚೆ ಮಾಡನ್ರಿ. ನಾವೇನಾರ ಸುಳ್ಳು ಪಳ್ಳು ಹೇಳ್ತಿದ್ವಿ ಅಂದ್ರಿ, ಈಗಾಗಲೇ ಬೆಳಿ ತೋಟದಲ್ಲಿ ಎಲ್ಲ 40-45 ಎಕರೆ ಸರ್ ನಮ್ಮಲ್ರಿ. ಎಲ್ಲಾ ರೈತರದು ಪರಿಸ್ಥಿತಿ ಇದೆ ನಮ್ಮನೆ ಸರ್. ಎಷ್ಟ್ ಜನ ರೈತರು ಬೆಳೆದಿರ ಸರ್ ಇದು ಸೂರ್ಯಕಾಂತಿ ಬೆಳೆ? ಇಲ್ಲಿ ನಮ್ಮಲ್ಲಿ 8-10 ಜನ ಬೆಳೆದ್ರು ಸರ್. 30-40 ಎಕರೆ ಆಗತ್ ಸರ್. ಎಲ್ಲಾನು ಇದೇ ನಮೂನಿ ಸರ್. ಒಟ್ಟ ಕಾಳೆಲ್ಲ ಇಲ್ಲ ಸರ್. ಈಗಾಗಲೇ ನಾವು ಮಾಧ್ಯಮದವ್ರು ಬಂದ ಪ್ರಕಾರ ಅದನ್ನ ನೋಡ್ರಿ ಅಲ್ಲ ಸರ್, ನೀವು ಟಿವಿ ಒಳಗೆ ಇದ್ರೊಳಗ್ರಿ, ಒಟ್ಟ ಏನಿ, ಒಟ್ಟ ಕಾಳ ಇಲ್ಲ ಸರ್. ಓಕೆ ಸರ್, ಓಕೆ, ನೋಡೋಣ. ನಾವು ಸಂಬಂಧಪಟ್ಟಿರೋ ಹತ್ರ ಮಾತಾಡೋ ಪ್ರಯತ್ನ ಮಾಡ್ತೀವಿ. ಧನ್ಯವಾದ ಸರ್ ನಮ್ಮೊಂದಿಗೆ ಮಾತನಾಡೋದಕ್ಕೆ. ನಮ್ಗೆ ಸ್ಯಾಂಡೋಸ್ ಕಂಪನಿ ಬೀಜ ತಗೊಳ್ರಿ ಅಂತೇಳಿ
ಆ ಮಾರ್ಕೆಟಿಂಗ್ ಮಾಡೋರು ನಮ್ಗೆ ಮನವೊಲಿಸಿ ಸ್ಯಾಂಡೋಸ್ ಕಂಪನಿಯ ಈ ಸನ್ ಫ್ಲವರ್ ಸೀಡ್ಸ್ ಕೊಟ್ಟರು. ಆ ಪ್ರಕಾರ ನಾವು ಹಾಕಿದ್ವಿ, ಬೆಳೆ ಚೆನ್ನಾಗೇ ಬಂತು. ಅದಕ್ಕೇನು ನಾವು ಔಷಧ ಹೊಡಿಬೇಕು, ಕಸ ತೆಗೆಸಬೇಕು, ಗೊಬ್ಬರ ಹಾಕಬೇಕು, ಎಲ್ಲ ರೀತಿ ಇಂಥ ಬ್ಯಾಸಗಿ ಒಳಗೂ ಕೂಡ ರಾತ್ರಿ ಅವರು ಏತ್ ಕೊಡ್ತಾರೆ ಅಷ್ಟೇ ಲೈನ್ದೊಳಗೆ ಈ ಕ್ರಾಪ್ಗಳನ್ನು ಬೆಳೆಸಿ ನಾವು ಈಗ ಇನ್ನೇನು ಕಟಾವ್ ಮಾಡಿಕೊಂಡು ರಾಶಿ ಮಾಡಬೇಕು ಅನ್ನೋ ಅಷ್ಟರೊಳಗಾಗಿ ಒಟ್ಟ ಕಾಲ ಇಲ್ಲ ಸರ್, ಪೂರ್ಣ ಕಾಲ ಆಗಿಲ್ಲ ಅನ್ನತಕ್ಕಂಥದ್ದನ್ನು ಕಂಪ್ನಿ ಅವರಿಗೆ ನಾವು ಕಂಪ್ಲೇಂಟ್ ಮಾಡಿ ಅವ್ರು ಕರೆಸಿದಾಗ ಕಂಪ್ನಿ ಅವರು ಯಾವುದೇ ರೀತಿ ರಿಸ್ಕ್ ಹೊರಲಿಲ್ಲ. ಮತ್ತೀಗ ನಾವು ಕಂಪ್ನಿ ಅವರಿಗೆ ಆಗ್ರಹಪಡಿಸೋದು ಇಷ್ಟ, ನಿಮ್ಮ ಕಂಪ್ನಿ ಇನ್ನು ಜೂನ್ಗೆ ನಾವು ಪ್ರತಿಯೊಂದು ಬೀಜ ನಿಮ್ಮ ಸಿಜೆಂಟ ಕಂಪ್ನಿಯವನ್ನ ತೊಗೊಂಡು ನಾವು ಮಾಡಬೇಕು. ಇದು ರೈತರು ಸಿಜೆಂಟ ಕಂಪ್ನಿಗೆ ಕಂಪ್ನಿಯವರು ರೈತರಿಗೆ ಮೋಸ ಮಾಡುವಂತ ವಿಜಿಟ್ ಮಾಡಿದ್ರು. ತೋಟಾ ವಿಜಿಟ್ ಮಾಡಿದಾಗ ಅಷ್ಟು ಎಷ್ಟು ರೈತರು ಅದಾರ ಅಷ್ಟು ನೀವು ಉತ್ತಾರ ಹಚ್ಚಿ ನಮಗೆ PDF ಮಾಡಿ ಕಳಿಸ್ರಿ, ನಾವು ಮುಂದೆ ಕ್ರಮ ಕೈಗೊಳ್ಳಕ್ ಹೇಳ್ತೀವಿ ಅಂತಂದ್ರು. ಆದ್ರೂ ನಿಮಗೆ ಪರಿಹಾರ ಕೊಡಿಸ್ತೀವಿ ಅನ್ನತಕ್ಕಂಥದ್ದು ಯಾವುದೇ ರೀತಿ ಅವರು ನಮಗೆ ಭರವಸೆ ಕೊಡಲಿಲ್ಲ. ಈಗ ನಾವು ಇಷ್ಟು ಕ್ರಾಪ್ ಬೆಳೆಸಬೇಕಾದ್ರೆ ಎಕರೆಗೆ 30,000-35,000 ರೂಪಾಯಿ ಖರ್ಚು ಮಾಡ್ತೀವಿ ಸರ್. ಇದನ್ನ ಇನ್ನು ಎಲ್ಲ ನಾವು ರೂಟ್ ಲೆವೆಲ್ ಇದನ್ನು ಕ್ಲೀನ್ ಮಾಡಿಕೊಂಡು ಮುಂದಿನ ಕ್ರಾಪ್ ಮಾಡಕ್ಕೆ ಮತ್ತೆ ನಾವು ಖರ್ಚು ಮಾಡಬೇಕು. ಇನ್ನು ಮತ್ತೆ ಬೀಜ ತರಬೇಕು, ಗೊಬ್ಬರ ತರಬೇಕು, ಮತ್ತೆ ಕ್ರಾಪ್ ಮಾಡಬೇಕು. ಅದಕ್ಕೆ ಈಗಾಗಲೇ ಮೊದಲು ಬರ ಬಿದ್ದ ಕಂಗಾಲಾಗಿವೆ, ಇದ್ದು ಬಿದ್ದು ಪೀಕ್ ಹೆಂಗಾರ ಮಾಡಿ ಉಳಿಸ್ಕೋಬೇಕು, ಬದುಕಬೇಕು ಅನ್ನತಕ್ಕಂಥದ್ದು. ಈಗ ಬೆಳೆ ಸಾಲಗಳು 0% ಬಡ್ಡಿ ಮ್ಯಾಗದವ್ರು ಸರ್. ನಾವು ರಿನ್ಯೂವಲ್ ಮಾಡಬೇಕಾದ್ರೆ ಈಗ ನಮಗೆ ಕ್ರಾಪ್ ಕೈ ಕೊಟ್ಟು ಬಿಟ್ಟೈತಿ. ನಾವೀಗ ರಿನ್ಯೂವಲ್ ಮಾಡಲಿಲ್ಲ ಅಂದ್ರೆ ಇದನ್ನು 14% ಬಡ್ಡಿ ಹಾಕ್ತಾರ, ಕಟಬಾಕಿ ಆಗಿಬಿಡ್ತಾವು. ಈ ರೀತಿ ರೈತ ಬರೇ ಮ್ಯಾಗ ಬರೇ ಎಳಸ್ಕೊಂಡ ಕಂಗಾಲಾಗಿಬಿಟ್ಟನು. ಈಗ ಸಾಕಷ್ಟು ಗ್ಯಾರಂಟಿಗಳನ್ನು ಉಳಿಕಿದ ಅವ್ರಿಗೆ ಕೊಡ್ತಾರ ರೈತ ಗ್ಯಾರಂಟಿ. ಸರ್ಕಾರ ಯಾವುದೇ ರೀತಿ ಇಂಥ ಕ್ರಾಪ್ ಬೆಳಿ ಮಾಡಿ ಫೇಲ್ ಆದ್ರೆ ನಿಮಗಿಂತ ಗ್ಯಾರಂಟಿ ಕೊಡ್ತೀವಿ.